ಸ್ನೇಹಿತರಿಗೆ ಸ್ವಾಗತ. ನಾನು ಸೌಮ್ಯ ಶೇಷಗಿರಿಹಳ್ಳಿ. ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಾಗಿಂದಲೂ ಬಿಜೆಪಿ ಅವರ ಕಾಲ್ ಎಳಿತಾನೆ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಡಿಕೆ ಶಿವಕುಮಾರ್ ಏನಿದ್ದಾರೆ ಅವ್ರನ್ನ ಕಟ್ ಹಾಕ್ಲಿಕ್ಕೆ ಬಿಜೆಪಿ ಇನ್ನೊಂದು ಮಾಸ್ಟರ್ ಪ್ಲಾನ್ ಮಾಡಿದೆ. ಆ ಮಾಸ್ಟರ್ ಪ್ಲಾನ್ ಏನಂದ್ರೆ, ರಾಜ್ಯದ ವಿರೋಧ ಪಕ್ಷ ನಾಯಕರನ್ನಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನು ಆಯ್ಕೆ ಮಾಡಿರುವಂತದ್ದು. ಹಾಗೆಯೇ ಬಿಜೆಪಿ ರಾಜ್ಯಾಧ್ಯಕ್ಷರನ್ನಾಗಿ ಆರ್ ಅಶೋಕ್ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅಂದ್ರೆ ಅಳೆದು ತೂಗಿ ಇದರಲ್ಲಿ ಈ ಒಂದು ಏನು ರಾಜ್ಯಾಧ್ಯಕ್ಷರಾಗಿರಬಹುದು ಅಥವಾ ವಿರೋಧ ಪಕ್ಷ ನಾಯಕರಾಗಿರಬಹುದು, ಈ ಒಂದು ಹುದ್ದೆಗೆ ಬಿಜೆಪಿಯಲ್ಲಿ ತುಂಬಾ ಪೈಪೋಟಿ ಮತ್ತು ಲಾಬಿ ನಡೀತಾ ಇತ್ತು. ಆದರೆ ಹೈಕಮಾಂಡ್, ಬಿಜೆಪಿಯ ಹೈಕಮಾಂಡ್ ಹೆಜ್ಜೆ ಹೆಜ್ಜೆ ಇಂಚು ಇಂಚು ಲೆಕ್ಕ ಹಾಕಿ ಕಾಂಗ್ರೆಸ್ ಸರ್ಕಾರ ಏನು ಕರ್ನಾಟಕದಲ್ಲಿ ಜಾರಿಗೆ ಬಂದಿದೆ ಅಥವಾ ಆಡಳಿತ ನಡೆಸ್ತಾ ಇದೆ, ಈಗಾಗಲೇ ಏನು ಅನ್ನಭಾಗ್ಯಕ್ಕೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಆ ಒಂದು ಅಕ್ಕಿಯಲ್ಲೂ ಸಹ ಏನು ರಾಜಕಾರಣ, ಡಬಲ್ ಎಂಜಿನ್ ಸರ್ಕಾರ ಇದ್ದಿದ್ರೆ ಇಷ್ಟೊಂದೆಲ್ಲ ಆಗ್ತಾ ಇರ್ಲಿಲ್ಲ. ಡಬಲ್ ಎಂಜಿನ್ ಸರ್ಕಾರ ಇದ್ರೆ ರಾಜ್ಯದ ಜನತೆಗೆ ಅಥವಾ ದೇಶದ ಜನತೆಗೆ ಎಷ್ಟು ಯೂಸ್ಫುಲ್ ಆಗತ್ತೆ ಅಥವಾ ನೋಡಿ, ಕೆಲವೊಂದು ಕಡೆ ಆಡಳಿತ ಪಕ್ಷ ಇರುತ್ತೆ, ವಿರೋಧ ಪಕ್ಷ ಕೇಂದ್ರದಲ್ಲಿರುತ್ತೆ ರಾಜ್ಯದಲ್ಲಿ, ಹಿಂಗೆ ವರ್ಷ ಇದ್ದಾಗ ಈ ರೀತಿಯಾದಂತಹ ಸಂಕಷ್ಟನ ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷ ಮಾತ್ರ ಅಲ್ಲ, ಜನಸಾಮಾನ್ಯರು ಸಹ ಅನುಭವಿಸುವಂತದ್ದು. ಇನ್ನು ಬಸವರಾಜ ಬೊಮ್ಮಾಯಿ ಅವರೇನಿದ್ರು, ಅವರು ಈ ಹಿಂದೆ ಬಿಜೆಪಿ ಆಡಳಿತದಲ್ಲಿದ್ದಾಗ ಮುಖ್ಯಮಂತ್ರಿ ಆಗಿದ್ದವರು. ಅವರಿಗೆ ಹಿಂದಿನ ಹಾಗು ಹೋಗುಗಳು, ಯಾವ ಯಾವ ಕಡತಗಳು ಎಲ್ಲೆಲ್ಲಿದ್ದಾವೆ, ಯಾವ ಯಾವ ಅಭಿವೃದ್ಧಿಗೆ ಎಷ್ಟೆಷ್ಟು ನಿಗದಿಯಾಗಿದೆ, ಇಂಚು ಇಂಚು ಮಾಹಿತಿ ಇರುವ ಒಂದೇ ಒಂದು ಕಾರಣನ ಮುಂದಿಟ್ಕೊಂಡು ಅಥವಾ ಆ ಒಂದು ಪಾಯಿಂಟ್ಸ್ ಇಂದ ಅವ್ರಿಗೆ ಏನಾದರೂ ಮೆರಿಟ್ ಜಾಸ್ತಿ ಆಗಿ ಅವರನ್ನು ವಿರೋಧ ಪಕ್ಷ ನಾಯಕರನ್ನಾಗಿ ಆಯ್ಕೆ ಮಾಡಿರಬಹುದು ಹೈಕಮಾಂಡ್. ಇನ್ನು ಈ ಹೈಕಮಾಂಡ್ ರೇಸ್ನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ರು ಮತ್ತು ಸುನೀಲ್ ಕುಮಾರ್ ಅವರು ಸಹ ಇದ್ರು. ಆದರೆ ಕೇಂದ್ರ ಸರ್ಕಾರ ಅಳೆದು ತೂಗಿ ಏನು ಈ ವಿರೋಧ ಪಕ್ಷದ ನಾಯಕ ಸ್ಥಾನ ಇದೆ ಅದನ್ನು ಬಸವರಾಜ ಬೊಮ್ಮಾಯಿ ಅವರಿಗೆ ಕೊಟ್ಟಿರುವಂತದ್ದು. ಇನ್ನು ಈ ಒಂದು ಹೆಂಗಾಗಿದೆ ಅಂದ್ರೆ, ಟಾಮ್ ಅಂಡ್ ಜೆರಿ ನೋಡ್ತಾ ಇದ್ವಿ ಗೊತ್ತಾ ನಾವು ಚಿಕ್ಕವರಿದ್ದಾಗ, ಇವರೆಲ್ಲ ರಾಜಕಾರಣಿಗಳೆಲ್ಲ ಒಂದೇ ದೋಸ್ತಿಗಳೇ, ಅವರಿಲ್ಲ ಅಂದ್ರೆ ಇವ್ರಿರಲ್ಲ, ಇವ್ರಿಲ್ಲ ಅಂದ್ರೆ ಅವರಿರಲ್ಲ. ಅದ್ ಹೆಂಗೆ ಅಂದ್ರೆ, ನೋಡೋರ್ಗೆ ಓ ಇವನ್ ಕಂಡ್ರೆ ಅವನಿಗೆ ಆಗಲ್ಲ, ಅವ್ರು ಇವ್ರನ್ನ ಹೇಟ್ ಮಾಡ್ತಾರೆ ಅನ್ನೋ ತರ ಒಂದು ಎಂಟರ್ಟೈನ್ಮೆಂಟ್. ಅಯ್ಯೋ ಪಾಪನೂ ಅನ್ಕೊಬೇಕು, ಪಾಪ ಈ ಪಕ್ಷದವರು, ಅಯ್ಯೋ ಪಾಪ ಆ ಪಕ್ಷದವರು ಅಂತ ಅನ್ಕೊಬೇಕು, ಇಲ್ಲ ಅಂದ್ರೆ ಏನ್ ಸಖತ್ ಕಾಮಿಡಿ ಮಾಡ್ತಾರಪ್ಪ, ಎಷ್ಟು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರಲ್ವಾ ಇವರೆಲ್ಲ ಅಂತ ನೋಡಿ ನಾವು ಚಪ್ಪಾಳೆ ತಟ್ಟಬೇಕು, ಇಲ್ಲ ಕೇಕೆ ಹಾಕಬೇಕು. ರಾಜ್ಯ ಸರ್ಕಾರದ ಸ್ಥಿತಿ ಇವತ್ತು ಅಲ್ಲಿ ತನ ಬಂದ್ ನಿಂತಿದೆ. ಕೊಟ್ಟಿರುವಂತಹ ಭರವಸೆನ ಜಾರಿ ಮಾಡ್ತೀವಿ ಅನ್ನೋ ಕಾಂಗ್ರೆಸ್ಗೆ ಬಿಜೆಪಿ ಈಗ ಕೊಟ್ಟಿರುವಂತಹ ಗುನ್ನ ಇದು. ನಿರಂತರ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 9 ಟುಡೇ ಕನ್ನಡ.